ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಹೊರವಸ. ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಸ್ಥಾಯಿ ಸಮಿತಿ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಚರಂಡಿ ದುರಸ್ತಿ ಮಾಡುವುದು ಮತ್ತು ರಸ್ತೆಗಳಲ್ಲಿ ಸಿಡಿ ನಿರ್ಮಿಸುವುದು, ದನಕರುಗಳಿಗೆ ನೀರು ಕುಡಿಯಲು ತೊಟ್ಟಿ ನಿರ್ಮಿಸುವುದು ಹಾಗೂ ಅಪಘಾತ ವಲಯದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವುದು, ಹೀಗೆ ಅನೇಕ ವಾರ್ಡ್ಗಳ ಸಮಸ್ಯೆ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು. ಸ್ಥಾಯಿ ಸಮಿತಿ ಅಧ್ಯಕ್ಷ ಬಾಲಚಂದ್ರಗೌಡ ಪಾಟೀಲ್ ಮಾತನಾಡಿ, ಪಟ್ಟಣದ ಪ್ರತಿ ವಾರ್ಡ್ಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳಿದ್ದು ಅವುಗಳನ್ನು ಅತಿ ಶೀಘ್ರದಲ್ಲೇ ಕೆಲಸವನ್ನು ಪೂರ್ಣಗೊಳಿಸುತ್ತೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಂದ ಸನ್ಮಾನಿಸಲಾಯಿತು. ಸಭೆಯಲ್ಲಿ ಪುರಸಭೆ ಅಧ್ಯಕ್ಷೆ ಸರೋಜಾ ಉಳ್ಳಾಗಡ್ಡಿ, ಮುಖ್ಯಾಧಿಕಾರಿ SOS ಬೆಂಗಳೂರು, ಸದಸ್ಯರಾದ ಶಿವಯೋಗಿ ಅಂಗಡಿ, ಮಂಜುನಾಥ್ ಬಾರ್ಕಿ, ರಾಮಣ್ಣ ಕೋಡಿಹಳ್ಳಿ, ಮೆಹಬೂಬ್ ಅಗಸನಹಳ್ಳಿ, ಮಲ್ಲವ್ವ ಪಾಟೀಲ್, ಪಕ್ಕೀರವ್ವ ಚಲವಾದಿ, ಗಾಯತ್ರಿ ರಾಯ್ಕರ್, NC ಹೊಸಮನಿ ಸೇರಿದಂತೆ ಸ್ಥಾಯಿ ಸಮಿತಿಯ ಸದಸ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೀಟಿಂಗ್ ಅಲ್ಲಿ ವಿಷಯಗಳು ಒಂದು ವಾರ ಮುಂಚೆನೆ ಎಲ್ಲರೂ ನೋಟಿಸ್ ಕೊಟ್ಟು ಎಲ್ಲ ಮೆಂಬರ್ಸ್ಗೂ ತಿಳಿಸಿದ್ವಿ. ಅದೇ ರೀತಿ ಪ್ರಕಾರ ವಿಷಯಗಳನ್ನು ಇವತ್ತೆಲ್ಲ ಚರ್ಚೆ ಮಾಡಿ ಅದು ಇವತ್ತೆಲ್ಲ ಅಂಗೀಕಾರವಾಗಿದೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಇದರಲ್ಲಿ ಸಾಕಷ್ಟು ಕೆಲಸಗಳು, ಗಟಾರ ವರ್ಕ್ಗಳು, ಅದು ರೋಡ್ ವರ್ಕ್ ಮಾಡೋದು, ಕಂಪೌಂಡ್ ಸಣ್ಣ ಪುಟ್ಟ ಸಿಡಿ ವರ್ಕ್ಗಳು ಎಲ್ಲ ಬರ್ತವೆ, ಅವೆಲ್ಲ ಅಂಗೀಕಾರ ಆಗಿ ಎಲ್ಲ ಬೇರೆ ಊರಲ್ಲಿ ಚಿಕ್ಕ ಚಿಕ್ಕ ಗುಂಡಿಗಳು ತೆಗೆದು ಅವೆಲ್ಲ ಮುಚ್ಚುವ ಕಾರ್ಯಕ್ರಮ ಈ ಮೀಟಿಂಗ್ನಲ್ಲಿ ಪಾಸ್ ಮಾಡಿದೆ.